हाय एल्लरिगू नमस्ते वेलकम टू कन्नड फिल्मोलजी यूट्यूब चैनल नानु सौजन्य अशोक इवत्तु टीचर्स डे अंदरे सेप्टेंबर 5 तारीख नावेल्लरू कूड़ा टीचर्स डे अन्नु सेलेब्रेट माडलागिदे एंड ई टीचर्स डे दिन कन्नड फिल्म इंडस्ट्री ओंदु होस सिनिमाद ट्रैलर कूड़ा रिलीज़ आगिदे इट इस नॉन अदर दैन गुरु शिष्यरु सिनिमा ಗುರು ಶಿಷ್ಯರು ಅಂತ ಟೈಟಲ್ ಅನ್ನ ಕೇಳಿದ್ರೆ ಸಾಕು ನಮ್ಮೆಲ್ಲರೂ ಕೂಡ ಮೊದಲು ನೆನಪಾಗೋದು ದ್ವಾರಕೀಶ್ ಸರ್ ಹಾಗೆ ವಿಷ್ಣುವರ್ಧನ್ ಸರ್ ಅವರು ಅಭಿನಯಿಸಿರುವಂತಹ ಒಂದು ಹಾಸ್ಯಮಯ ಹಳೆಯ ಚಿತ್ರ ಗುರು ಶಿಷ್ಯರು ಸಿನಿಮಾ. ಆದ್ರೆ ಇವತ್ತು ಗುರು ಶಿಷ್ಯರು ಎಂಬಂತ ಒಂದು ಟೈಟಲ್ ಅನ್ನ ಇಟ್ಕೊಂಡು ಶರಣ್ ಅವರು ಹಾಗೆ ನಿಶ್ರಿಕಾ ಅವರು ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿರುವಂತಹ ಚಿತ್ರ ಗುರು ಶಿಷ್ಯರನ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ಅಂಡ್ ಈ ಚಿತ್ರವನ್ನ ಜಡೇಶ್ ಕುಮಾರ್ ಅವರು ನಿರ್ದೇಶನ ಕೂಡ ಮಾಡಿದ್ದಾರೆ. ಸುಮಾರು 3:23 ಈ ಟ್ರೈಲರ್ ಅಂಡ್ ಟ್ರೈಲರ್ ಅನ್ನ ನೋಡಿದ ಮೇಲೆ ಡೆಫಿನೆಟ್ ಆಗಿ ಈ ಚಿತ್ರದಲ್ಲಿ ನಾವೆಲ್ಲರೂ ಕೂಡ ಹೊಟ್ಟೆ ಹುಣ್ಣಾಗೋವರೆಗೂ ನೋಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ ನಂಗೆ ಅನಿಸ್ತು. ಅಂಡ್ ಹಾಗೆ ಈ ಸಿನಿಮಾದಲ್ಲಿ ಒಬ್ಬ ಆದರ್ಶ ಶಿಕ್ಷಕ ಹಾಗೆ ಗುರು ಶಿಷ್ಯರ ನಡುವೆ ಇರತಕ್ಕಂಥ ಸಂಬಂಧವನ್ನ ಕಟ್ಕೊಳ್ಳುವಂಥ ಪ್ರಯತ್ನವನ್ನ ನಿರ್ದೇಶಕರು ಮಾಡಿದ್ದಾರೆ ಅಂತ ನಂಗೆ ಅನಿಸ್ತು. ಬರೀ ಟೀಚರ್ಸ್ಗಳು ಮಾತ್ರ ಮಕ್ಕಳಿಗೆ ಟಾರ್ಚರ್ ಕೊಡಲ್ಲ, ಮಕ್ಕಳು ಕೂಡ ಟೀಚರ್ಸ್ಗೆ ಹೆವಿ ಕ್ವಾಟ್ಲೆ ಕೊಡ್ತಾರೆ. ಸೊ ಈ ಚಿತ್ರ ಟ್ರೈಲರ್ ಅಲ್ಲಿ ಅದೆಲ್ಲದನ್ನ ಕೂಡ ನೋಡ್ಬೋದು. ಅಂಡ್ ಹಾಗೆ 90s ಕಿಡ್ಸ್ ಗಳಿಗೆ ತುಂಬಾ ವಿಶೇಷವಾಗಿ ಕನೆಕ್ಟ್ ಆಗುವಂತ ಚಿತ್ರ ಅಂತ ನಂಗೆ ಅನಿಸ್ತು. ಬಿಕಾಸ್ 90s ಮೆಮೊರೀಸ್ ಗಳನ್ನ ರೀಕಲೆಕ್ಟ್ ಮಾಡುವಂತ ಸಾಕಷ್ಟು ಸನ್ನಿವೇಶಗಳು ಗುರು ಶಿಷ್ಯರು ಚಿತ್ರದಲ್ಲಿ ಮೂಡಿ ಬಂದಿದೆ. ಹಾಗೆ ನಮ್ಮೆಲ್ಲರನ್ನು ಕೂಡ ಒಂದು ಸಲ ನಮ್ಮ ಶಾಲಾ ದಿನಗಳಿಗೆ ಹಾಗೆ ನಮ್ಮ ಬಾಲ್ಯಕ್ಕೆ ಕೊಂಡೊಯ್ಯುವಂತಹ ಪ್ರಯತ್ನವನ್ನ ನಿರ್ದೇಶಕರು ಚಿತ್ರದಲ್ಲಿ ಮಾಡಿದ್ದಾರೆ ಅಂತ ನಂಗೆ ಅನಿಸ್ತು. ಅಂಡ್ ಸಾಕಷ್ಟು ಮೆಮೊರೀಸ್ ಗಳನ್ನ ನಾವಿಲ್ಲಿ ರೀಕಲೆಕ್ಟ್ ಮಾಡಬಹುದು. ಅಂಡ್ ಹಾಗೆ ಈ ಚಿತ್ರದ ಟ್ರೈಲರ್ ಅನ್ನ ವೀಕ್ಷಿಸಿದಾಗ ನಮ್ಗನ್ಸೋದು ಇದೇ ಮೊಟ್ಟ ಮೊದಲ ಬಾರಿಗೆ ಶರಣ್ ಅವರು ಒಬ್ಬ ಶಿಕ್ಷಕನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ, ಅದರಲ್ಲೂ ವಿಶೇಷವಾಗಿ ಆದರ್ಶ ಶಿಕ್ಷಕನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಂಡ್ ಹಾಗೆ ಇಡೀ ಚಿತ್ರದಲ್ಲಿ ಬರೀ ಕಾಮಿಡಿ ಮಾತ್ರ ಇರುತ್ತಾ? ನೋ, ಕಾಮಿಡಿ ಜೊತೆ ಜೊತೆಗೆ ಒಂದು ಏನೋ ಸಂದೇಶವನ್ನ ಹೇಳಕ್ಕೆ ಇದರ ನಿರ್ದೇಶಕರು ಹೊರಟಿದ್ದಾರೆ. ಅಂಡ್ ಒಬ್ಬ ಆದರ್ಶ ಶಿಕ್ಷಕನ ಪಾತ್ರದಲ್ಲಿ ಶರಣ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಅವರ ಮುಖಾಂತರ ಸೊಸೈಟಿಗೆ ಒಂದು ಸಂದೇಶವನ್ನ ಕೊಡುವ ಪ್ರಯತ್ನ ಇಡೀ ಚಿತ್ರತಂಡ ಮಾಡಿದೆ ಅಂತ ನಂಗನ್ನಿಸ್ತು. ಹಾಗೆ ಟ್ರೈಲರ್ ಅನ್ನ ವೀಕ್ಷಣೆ ಮಾಡಿದಾಗ ಹಾಗೆ ಟ್ರೈಲರ್ನ ವೀಕ್ಷಿಸಿರುವಂತಹ ಸಾಕಷ್ಟು ಆಡಿಯನ್ಸ್ಗಳು ಹೇಳುವಂತಹ ಮಾತು, ಕನ್ನಡ ಚಲನಚಿತ್ರರಂಗದಲ್ಲಿ ಇದೊಂಥರ ವಿಭಿನ್ನ ಪ್ರಯತ್ನ, ಸಾಕಷ್ಟು ಜನರಿಗೆ ರೀಕನೆಕ್ಟ್ ಆಗುವಂತಹ, ಎಮೋಷನಲಿ ಕನೆಕ್ಟ್ ಆಗುವಂತಹ ಒಂದು ಪ್ರಯತ್ನದ ಸಿನಿಮಾ ಅಂತ ನಮ್ಗನ್ಸುತ್ತೆ. ಹಾಗೆ ಪ್ರತಿಯೊಬ್ಬರು ಕೂಡ ಚಿತ್ರದ ಟ್ರೈಲರ್ ಅನ್ನ ನೋಡಿದಾಗಲೇ ಸಿಕ್ಕಾಪಟ್ಟೆ ನಗ್ತೀರ. ಲಾಸ್ಟ್ 1 ಮಿನಿಟ್ ಟ್ರೈಲರ್ ಅಂತೂ ಎಲ್ಲರನ್ನೂ ಕೂಡ ತುಂಬ ಎಮೋಷನಲಿ ಕನೆಕ್ಟ್ ಮಾಡುತ್ತೆ. ಲಾಸ್ಟ್ 1 ಮಿನಿಟ್ ಟ್ರೈಲರು ಎಲ್ಲರನ್ನೂ ಕೂಡ ಒಂದು ಭಾವನಾತ್ಮಕವಾಗಿ ಬಂಧಿಸಲ್ಪಡುತ್ತೆ ಅಂತ ನಂಗೆ ಅನಿಸ್ತು. ಆ್ಯಂಡ್ ಹಾಗೆ ಇದೊಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಆಗಿದ್ದು ಹಾಸ್ಯದ ಮುಖಾಂತರ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಿರ್ದೇಶಕರು ಹೊರಟಿದ್ದಾರೆ ಅಂತ ನಂಗೆ ಅನಿಸ್ತು. ಸೊ ಯಾರೆಲ್ಲ ಇನ್ನು ಟ್ರೈಲರ್ ನೋಡಿಲ್ಲ, ಯೂಟ್ಯೂಬಲ್ಲಿ ಟ್ರೈಲರ್ ಅವೈಲೇಬಲ್ ಇದೆ. ಸೊ ಗುರು ಶಿಷ್ಯರು ಚಿತ್ರದ ಟ್ರೈಲರ್ ಅನ್ನ ವೀಕ್ಷಿಸಿ ಅಂಡ್ ಈ ಚಿತ್ರವನ್ನು ನಾವೆಲ್ಲರೂ ಕೂಡ ಥಿಯೇಟರ್ಗಳಲ್ಲಿ ಹೋಗಿ ನೋಡೋಣ ಅಂತ ಹೇಳ್ತಾ, ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಕನ್ನಡ ಫಿಲ್ಮಾಲಜಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಸೈನಿಂಗ್ ಆಫ್, ಸೌಜನ್ಯ ಅಶೋಕ್. ಥ್ಯಾಂಕ್ ಯು.